ವಚನ ಇರ್ಬೋದು, ನಾನಿರ್ಬೋದು, ಈ ಊರಿನಲ್ಲಿ ನಮ್ಮ ಹತ್ರ ಎಷ್ಟು ಹಣ ಇದೆ, ನಮ್ಮ ಹಿನ್ನೆಲೆ ಏನು, ಇವ್ರ ಅಪ್ಪ ಯಾರು, ಅದನ್ನು ಯಾವುದನ್ನು ಜನ ನೋಡಿಲ್ಲ. ನಾವು ಯಾವ ಹಿನ್ನೆಲೆಯಿಂದಲೇ ಬಂದಿರುವಂಥವ್ರು ಅಂತ ಗೊತ್ತಿದ್ರೂ ಕೂಡ ಮೈಸೂರಿನ ಜನ ನಮ್ಮನ್ನು ಕೈ ಹಿಡಿದು, ನನ್ನನ್ನು ಮೈಸೂರು ಮತ್ತು ಕೊಡಗಿನ ಜನ, ಬಸವಣ್ಣನ ಕೃಷ್ಣರಾಜ ಕ್ಷೇತ್ರದ ಜನ ಕೈ ಹಿಡಿದು ನೀವು ಬೆಳೆಸಿದ್ರಿ. ನಿಮಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥದ್ದು ನಮ್ಮ ಉದ್ದೇಶವಾಗಿದೆ. ನಮಗೆ ರಾಜಕೀಯಕ್ಕೆ ಬಂದಿರೋವಂಥದ್ದು ಯಾರ ಹತ್ರನೋ ಕಾಂಟ್ರಾಕ್ಟರ್ ಹತ್ರ ಹೋಗಿ ಕೈ ಚಾಚೋದಕ್ಕೆ, ಕಮಿಷನ್ ಕೇಳೋದಕ್ಕೆ ಬಂದಿಲ್ಲ. ನಾವು ಒಳ್ಳೆ ಕಾಮಗಾರಿಯನ್ನು ಮಾಡಿಸೋದಕ್ಕೆ ಬಂದಿರೋವಂಥವ್ರು ನಾವು. ಅದಕ್ಕೆ ನಾವು ತಕ್ಕಾಗಿ ನಡ್ಕೊಳ್ತೀವಿ ಅಂತ ಹೇಳ್ತಾ, ಇವತ್ತು ಅಶೋಕಪುರಮ್ಮನಲ್ಲಿ ಇದು ವಚನ ಅವ್ರು ಬಂದು ಕೇಳಿದ್ದು, ಅದು ಬಿಟ್ಟರೆ ಸಾರ್ವಜನಿಕರು ಏನು ಬಂದು ನಮ್ಮನ್ನು ಯಾರು ಕೇಳಿರಲಿಲ್ಲ. ಇಲ್ಲಿ ಈ ಥರದೊಂದು ರೈಲ್ವೆ ಸ್ಟೇಷನ್ ಮಾಡಿಕೊಡಿ ಅಂತ ನಮ್ಮ ಇಚ್ಛೆಯಿಂದ ನಾವು ಇದಕ್ಕೆ ಒಳ್ಳೆಯದಾಗಬೇಕು, ಈ ಊರಿಗೆ ಇಲ್ಲಿ ಒಳ್ಳೆಯದಾಗಬೇಕು ಅಂತ ನಾವು ಮಾಡಿದ್ದೀವಿ. ನಾನು ಮುಂದಿನ ಖಚಿತವಾಗಿ ಈ ವೇದಿಕೆಯಿಂದ ವಿಶ್ವಾಸವನ್ನು ಕೊಡ್ತೀನಿ. ಬೆಂಗಳೂರು ಮೈಸೂರು ಹೈವೇನ ಮಾಡಿದ್ದೇನೆ, ನೀವು ನೋಡಿದರೆ ಪ್ರತಿನಿತ್ಯನೂ ಕೂಡ ಟಿ ವಿಯಲ್ಲಿ ಗಲಾಟೆನೇ ಕಾಣಿಸ್ತಿತ್ತು ನಿಮಗೆ. ಗಲಾಟೆನ ಮಾಡಿರೋದು ನನಗೆ ಮನೆ ಕಟ್ಟಿಸ್ಕೊಳ್ಳೋಕ್ಕೆ, ನನಗೆ ಆಸ್ತಿ ಪಾಸ್ತಿ ಮಾಡೋಕ್ಕೆ, ನನಗೆ ಲೇಔಟ್ ಮಾಡೋಕ್ಕೆ ಹೊಡೆದಾಟ ಮಾಡಿಲ್ಲ. ಮೈಸೂರಿಗೆ ಒಳ್ಳೆ ರಸ್ತೆ ಆಗಬೇಕು ಅಂತ ಅದಕ್ಕೆ ಏನೇನು ಅಡಚಣೆ ಆಯಿತು, ಯಾರ್ಯಾರು ಎದುರಾದರೂ ಅಷ್ಟು ಜನರ ವಿರುದ್ಧ ಹೋರಾಟವನ್ನು ಮಾಡಿ ಆ ಹೈವೇನ ಕಂಪ್ಲೀಟ್ ಮಾಡಿಸಿದೆ. ಈಗ ಮೈಸೂರಿಂದ ಈ ನಂಜನಗುಡಿ ಬಂಡೀಪಾಳ್ಯ ಸರ್ಕಲಿಂದ ನಂಜನಗುಡಿಗೂ ಕೂಡ ನಾವು ಅವೆಲ್ಲ ಸಾರಿ ಊಟಿ ಏನು ರೋಡ್ದು ಅಲ್ಲಿ ನಮ್ಮ ಜೆ ಎಸ್ ಎಸ್ ಇದೆ, ಅಲ್ಲಿಂದ ನಂಜನಗೂಡವರೆಗೂ ಕೂಡ 6th ಲೇನನ್ನು ಮಾಡಿಸ್ಬೇಕು ಅಂತ ಹೊರಟಿನಿ. ವಿತ್ ಸರ್ವಿಸ್ ರೋಡನ್ನು ಮಾಡಿಸ್ಬೇಕು ಅಂತೀನಿ, ಅದಕ್ಕೆ ಕೂಡ ಅಪ್ರೂವಲ್ ಆಗಿ ಡಿ ಪಿ ಆರ್ ಬಂದಿದೆ. ಕಡಕೋಳದಲ್ಲೂ ಕೂಡ ಇರುವಂಥ ನಮ್ಮ ರೈಲ್ವೆ ಸ್ಟೇಷನ್ ಕೂಡ ಅದಕ್ಕೆ ಇನ್ನೂ ಕೂಡ ನಾವು ಇನ್ನೂ ಅಭಿವೃದ್ಧಿನ ಮಾಡಬೇಕಿದೆ. ಆ ಕೆಲಸವನ್ನು ಕೂಡ ಮುಂದಿನ ಟರ್ಮಲ್ಲಿ ಕೈಗೆತ್ಕೊಳ್ತೀನಿ ಅಂತ ಹೇಳ್ತಾ, ಇವತ್ತು ರಿಂಗ್ ರೋಡನ್ನು ಕೂಡ ನ್ಯಾಷನಲ್ ಹೈವೇ ಮಾಡ್ಕೊಂಡಿದ್ದೀನಿ, ಸ್ಟ್ರೀಟ್ ಲೈಟ್ ಹಾಕ್ಸೋಂಥ ಕೆಲಸನೂ ಕೂಡ ಮಾಡಿದ್ದೀವಿ. ಪಸಣನು ಬಂದಾದಮೇಲೆ ನಾವಿವತ್ತು ವಿದ್ಯಾರಣ್ಯಪುರದಲ್ಲಿರುವಂಥ ಕಸ ಏನಿತ್ತು ಅದನ್ನು 60 ಕೋಟಿ ರೂಪಾಯಿ ತಂದು ನಮ್ಮ ನರೇಂದ್ರ ಮೋದಿಜಿಯವರ ಸ್ವಚ್ಛ ಭಾರತ ಮಿಷನ್ನಲ್ಲಿ ಅದಕ್ಕೂ ಕೂಡ ಅದನ್ನು ಸ್ವಚ್ಛಗೊಳಿಸುವಂಥ ಕೆಲಸ ಮಾಡ್ತಿದ್ವಿ. ಬರೆದಿಟ್ಕೊಳ್ಳಿ, 1.5 ವರ್ಷಕ್ಕೆ ಅಲ್ಲಿ ಒಂದು ಇಡೀ ಕಸನೂ ಕೂಡ ನಿಮಗೆ ಸಿಗಲ್ಲ, ಕ್ಲೀನ್ ಮಾಡಿ ಕೊಡ್ತೀವಿ ನಿಮಗೆ. ಹಾಗೆ ಇಲ್ಲಿ ಮಾರ್ಕೆಟ್ ಏನಿದೆ ಆ ಮಾರ್ಕೆಟನ್ನು ಕೂಡ ಆ MG ರೋಡಲ್ಲಿರೋ ಮಾರ್ಕೆಟಲ್ಲಿ ಅದು ಅಲ್ಲಿ ಹೋಗಿ ಏನಾದ್ರು ಮಳೆ ಬಂದಾಗ ನೀವು ನೋಡಿದರೆ ಆ ತರಕಾರಿ ನೀವು ತಿನ್ಲಿಕ್ಕೆ ಸಾಧ್ಯ ಇಲ್ಲ, ಆ ಥರ ಪರಿಸ್ಥಿತಿ ಇರುತ್ತೆ. ಅಲ್ಲಿಗೂ ಒಂದು ಕಾಯಕಲ್ಪನ ಕೊಡಬೇಕು, ಒಂದು ಸುಸಜ್ಜಿತವಾದ ಮಾರ್ಕೆಟನ್ನು ಮಾಡಬೇಕು ಅನ್ನೋದು ವಚನ ಅವ್ರ ಕನಸಾಗಿದೆ, ಅದನ್ನು ಮುಂದಿನ ಸರಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಪಾಸ್ಪೋರ್ಟ್ ಸೇವಾ ಕೇಂದ್ರ ತಂದಿನಿ, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಗೊಂಡಿನಿ. 2015 ICD ಬಂದು ಭಾಳ ಸಮಸ್ಯೆಗಳಾಯಿತು, ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಜಾಗ ನಮಗೆ ಯಾರೋ ಕಬ್ಜಾ ಮಾಡಿಕೊಂಡ್ರು, ಅದನ್ನು ಬಿಡಲಿಲ್ಲ. ಆದ್ರೂ ಕೂಡ ಅದಕ್ಕೆ ಫೈಟ್ ಮಾಡಿ ಅದನ್ನು ಟೆಂಡರ್ ತೊಗೊಂಡವನು ಅವನು ಓಡೋದ, ರೀಟೆಂಡರ್ ಮಾಡಿಸಿ ಆ ರೀಟೆಂಡರ್ ತೊಗೊಂಡವ್ರು ಅವರು ಅದಕ್ಕೆ ಅರ್ಧ ಕೈ ಬಿಟ್ಟರು, ಮತ್ತೊಂದು ಬೇರೆ ಇನ್ನೊಂದು ರೀಟೆಂಡರ್ ಮಾಡಿ ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಅದು ರೆಡಿ ಫಾರ್ ಇನಾಗ್ರೇಷನ್ನು. ಆಗ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾದ CEO ಅದು ಏನು ನಮ್ಮ ಚೀಫ್ ಹೆಡ್ ಇದ್ದರು, ಅವರು ಕಲ್ಯಾಣ ರಾಮ ಅಂತೇಳಿ ಭಾಳ ಸಹಾಯವನ್ನು ಮಾಡಿದರು. ಅಂಥ ಅಧಿಕಾರಿಗಳನ್ನು ಕೂಡ ನಾನು ಶ್ರಮವನ್ನು ಕೂಡ ನಾನು ಇಲ್ಲಿ ರೆಕಗ್ನೈಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ರೈಲ್ವೆ ಯಾರ್ಡನ್ನು ಮಾಡಬೇಕಾದ್ರೆ ಈ ಏನು 4th & 5th ಲೈನ್ ಅಂತ ಹೇಳ್ತೀವಿ ಅದು ಮುಂದಕ್ಕೋಗಿ ಸೇರ್ತಾ ಇರಲಿಲ್ಲ. ಈ ಲೈನ್ಗಳು ಹೋಗಬೇಕು ಅಂತಂದರೆ ಅಲ್ಲಿ ಪ್ರೈವೇಟ್ ಲ್ಯಾಂಡ್ ಇತ್ತು, ಅಲ್ಲೆಲ್ಲ ಜೋಪಡಿಗಳನ್ನ ಹಾಕ್ಕೊಂಡಿದ್ರು. ಆಮೇಲೆ ಅಲ್ಲಿ ನಮ್ಮ ವಯಸ್ಕರ ಶಿಕ್ಷಣಕ್ಕೆ ಅಂತ ಹೇಳಿಬಿಟ್ಟು ಜಾಗ ಕೊಟ್ಟಿದ್ರು, ಅವರು ಅದನ್ನು ಬಳಕೆನೇ ಮಾಡ್ಕೊಂಡಿರಲಿಲ್ಲ. ನಮ್ಮ ಬೊಮ್ಮಾಯಿ ಸಾಹೇಬರ ಸರ್ಕಾರ ಇತ್ತು, ಅದಕ್ಕೋಸ್ಕರ ಏನು ಮಾಡಿದೆ, ಅವ್ರ ಹತ್ರ ಪರ್ಮಿಷನ್ ಇಲ್ಲದೆ ಅದನ್ನು ಬುಲ್ಡೋಸ್ ಮಾಡಿ ಕಾಂಪೌಂಡ್ ಹೊಡೆದಾಕ್ಬಿಟ್ಟು ಅದನ್ನು ಲೈನ್ ಮಾಡಿದ್ದೀವಿ.